ಮುಂದೆ ಇನ್ನು ಮುಂದಿನ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣದಲ್ಲಿ ಈಗಾಗಲೇ ಸಿಟಿಂಗ್ ಎಮ್ ಎಲ್ ಎ ರವೀಂದ್ರ ಶ್ರೀಕಂಠಯ್ಯ ಅವರೇ ಜೆ ಡಿ ನ ಅಭ್ಯರ್ಥಿ ಘೋಷಣೆ ಆಗಿದೆ ಇನ್ನು ಬಿ ಜೆ ಪಿಯಿಂದ ಸಚಿದಾನಂದ ಸಿಂಗಲ್ ಎಸ್ ಅವರೇ ಬಹುತೇಕ ಫಿಕ್ಸ್ ಆಗ್ಬೋದು ಆಗುತ್ತೆ ಆಗುತ್ತೆ ದೊಡ್ಡ ಸಮಾವೇಶಗಳೆಲ್ಲ ಮಾಡಿದ್ರು ಸೆಲೆಬ್ರಿಟಿನೆಲ್ಲ ಕರೆಸಿ ಆಮೇಲೆ ಅಮಿತ್ ಶಾ ಹೋದಾಗ ಸ್ವಲ್ಪ ಶೋ ಮಾಡಿದ್ರು ತುಂಬಾ ದೊಡ್ಡದಾಗಿ ಚೆನ್ನಾಗಿ ಈಗ ಮೋದಿ ಕೂಡ ಹೋಗ್ತಿದ್ದಾರೆ ಮಂಡ್ಯ ಮದ್ದೂರ್ಗೆ ಮದ್ದೂರು ಮಂಡ್ಯ ಗೆ ನೋಡೋಣ ಏನಾಗುತ್ತೆ ಅಂತ ಕಾಂಗ್ರೆಸ್ ರಮೇಶ್ ಬಂಡಿಸಿದ್ದೇಗೌಡ ಅವ್ರಿಗೆ ಟಿಕೆಟ್ ಆಗುತ್ತೆ ಇನ್ನು ತಗ್ಗಲ್ಲಿ ನಿಲ್ಬಹುದು ರವೀಂದ್ರ ಶ್ರೀಕಂಠಿ ಜೆಡಿಎಸ್ ಒಳ್ಳೆ ಹೆಸರಿದೆ ಅವರು ಜೆಡಿಎಸ್ ಅವ್ರ ಪಕ್ಷೇತರವಾಗಿ ನಿಂತ್ರೆ ಜೆಡಿಎಸ್ ಓಟ್ಗೆ ಒಂದಷ್ಟು ಸಮಸ್ಯೆ ಆಗುತ್ತೆ ಅಂಡ್ ರಮೇಶ್ ಬಾಬು ಸಿದ್ದೇಗೌಡರು ವ್ಯಕ್ತಿಗತವಾಗಿ ನೋಡಿದ್ರೆ ಪಾರ್ಟಿ ಬಿಟ್ಬಿಡಿ ಇಲ್ಲಿ ನಮ್ಮ ನಾಗಮಂಗ್ಳ ಶಿವರಾಮೇಗೌಡರು ಚಲೋರಾಯ ಸ್ವಾಮಿ ಸುರೇಶ್ ಗೌಡ ಪಾರ್ಟಿ ಬಿಟ್ ಬರ್ಲಿ ಇಂಡಿಪೆಂಡೆಂಟ್ ಆಗಿ ಅಂತ ಹಂಗೆ ಪಾರ್ಟಿ ಬಿಟ್ಟು ಮಾತಾಡೋದಾದ್ರೆ ರವೀಂದ್ರ ಶ್ರೀಕಂಠಯ್ಯನ ರಮೇಶ್ ಬಾಬುನ ಅಂದ್ರೆ ರಮೇಶ್ ಬಾಬು ರಮೇಶ್ ಬಾಬು ಗೌರವ ಇದೆ ಒಂದ್ ಸಾವು ತಿಥಿ ಮದುವೆ ಸಮಾರಂಭ ಮುಂಜಿ ಎಲ್ಲದಕ್ಕೂ ಹೋಗ್ತಾರೆ ಹೋಗ್ತಾರೆ ರೋಡ್ ಸೈಡ್ ಟೀ ಹಣ್ಣಿಲ್ ಕೂತ್ಕೊಂಡು ಟೀ ಕುಡಿತಾರೆ ರಮೇಶ್ ಬಾಬು ಸೌಂಡ್ ಆಗಿರೋದು ಆ ಸಿಂಪ್ಲಿಸಿಟಿಯಿಂದ ಗತ್ತು ಗೈರತ್ತು ಗಾಂಚಲಿ ಗರ್ವ ರಮೇಶ್ ಬಾಬು ಮಂಡಿಸಿದೆ ಸಚಿದಾನ ಕಂಟೆಸ್ಟ್ ಮಾಡ್ತಿರೋದು ಕಾಂಗ್ರೆಸ್ ಹೊಡ್ತಾ ಅಂತಿದೆ ಅದಷ್ಟೇ ಅಲ್ಲ ಒಂದಷ್ಟು ಅವರೊಂದು ವೋಟ್ ಬ್ಯಾಂಕ್ ನ ಸೆಳೆಯೋ ಕೆಪಾಸಿಟಿ ಸಚಿದಾರು ಕೂಡ ಇದೆ ದರ್ಶನ್ ಪ್ರಚಾರ ಮಾಡ್ಬಿಟ್ರೆ ಓಟ್ ಏನ್ ಬಿದ್ಬಿಡಲ್ಲ ಅಲ್ಲಿ ಜನ ಸೇರೋದು ದರ್ಶನ್ ನೋಡಿ ಸಚಿ ನೋಡಲ್ಲ ಇಲ್ಲಿ ಚುನಾವಣೆಗೆ ನಿಲ್ತಾ ಇರೋದು ಸಚಿ ದರ್ಶನ್ ಅಲ್ಲ ಸಚಿ ತನ್ನ ಸ್ವಂತ ಕೆಪಾಸಿಟಿ ಮೇಲೆ ಚುನಾವಣೆ ಮಾಡ್ಬೇಕು ಬೇರೆ ಅಯ್ಯೋ ದರ್ಶನ್ ನೋಡಕ್ ಕಣ ಸೇರಿಪ್ಪ ಸರ್ ಅದು ನೋಡಕ್ ಬಂದಿರೋದು ದರ್ಶನ್ ಸಚಿನ್ ನೋಡಕಲ್ಲ ಯಾವತ್ತೂ ಒಬ್ಬ ನಾಯಕ ಆದವರು ಆಯಾ ಫೀಲ್ಡ್ ಅಲ್ಲಿ ಅವರ ಲೀಡರ್ ಆಗ್ಬೇಕು ಸಚಿ ಕಂಟೆಸ್ಟ್ ಮಾಡ್ತಾವ್ರೆ ಅದು ಒಂದ್ ಸ್ವಲ್ಪ ಕಾಂಗ್ರೆಸ್ ಓಟ್ ಸೆಳೆಯುತ್ತೆ ಅಂತಿದೆ ಇವ್ರ ಕೊತ್ತತಿ ಆಗ್ದವ್ರು ಒಂದು ಎರಡು ಅದು ಆ ಭಾಗದಲ್ಲಿ ಜೆಡಿಎಸ್ ಓಟ್ ಇವರು ಕೂಡ ಸೆಳಿತಾರೆ ತಗಳಿ ವೆಂಕಟೇಶ್ ಕೂಡ ಕಂಟೆಸ್ಟ್ ಮಾಡಿ ಸೆಳೆಯೋದ್ರಿಂದ ಇವೆಲ್ಲ ರಮೇಶ್ ಈಗ ಏನಾಗಿದೆ ಜೆಡಿಎಸ್ ಅಂತ ತಕ್ಷಣ ಓಟ್ ಹಾಕ್ಬಿಡ್ತಾರೆ ಅನ್ನೋ ಸುಳ್ಳು ಅದಿರ್ಲಿ ಜೆಡಿ ಎಸ್ ನ ತೂಕಕ್ಕೆ ಅಭ್ಯರ್ಥಿ ಕೂಡ ತೂಕವಾಗಿರಬೇಕು ತೂಕವಾಗಿ ಅಂದ್ರೆ ವೇಟ್ ಅಲ್ಲ ನಡವಳಿಕೆ ಎಸ್ ರವೀಂದ್ರ ಶ್ರೀಕಂಠಯ್ಯ ಈ ಹಿಂದೆ ರಮೇಶ್ ಕೂಡ ನಿರಂತರವಾಗಿ ಎದ್ಕೊಂಡ್ ಬಂದಿದ್ರು ಅವ್ರ ತಾಯಿ ಅವರು ಅವರಪ್ಪ ಎಲ್ಲ ರವೀಂದ್ರ ಶ್ರೀಕಂಠಯ್ಯ ಅವರ ತಂದೆ ಬಹಳ ಸರ್ ಸೋತವ್ರೆ ಗೆದ್ದೇ ಇಲ್ಲ ಒಂದ್ಸರಿ ಪಾರ್ವತಮ ಶ್ರೀಕಂಠಯ್ಯ ಒಂದ್ಸರಿ ಗೆದ್ದಿದ್ರು ಬಿಟ್ಟರೆ ರವೀಂದ್ರ ಗೆದ್ದವ್ರೆ ರವೀಂದ್ರ ಇಂಡಿಪೆಂಡೆಂಟ್ ಕೂಡ ಸೋತಿದ್ದಾರೆ ರವೀಂದ್ರ ಅಂತ ಓಟ್ ಆಗಿ ಗೆಲ್ಸಿಲ್ಲ ಶ್ರೀರಂಗಪಟ್ಣ ಜನ ಜೆಡಿಎಸ್ ಗೆಲ್ಸಿರೋದು ಅವರು ಜೆಡಿಎಸ್ ಬಿಟ್ಕೊಂಡ ರಮೇಶ್ ಬಾಬು ಸೋತ್ರು ಬಟ್ ರವೀಂದ್ರ ಶ್ರೀಕಂಠಯ್ಯ ಮತ್ತು ರಮೇಶ್ ಬಾಬು ಅಲ್ಲಿ ರಮೇಶ್ ಬಾಬು ಅನ್ಕತ್ತಾರೆ ಚೇಂಜಸ್ ಆಗ್ತಿದೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಅಲ್ಲಿ ಕ್ಷೇತ್ರದಲ್ಲಿ ಜೆಡಿಎಸ್ ಗಿಂತ ಕಾಂಗ್ರೆಸ್ ಮುನ್ನಡೆಯನ್ನ ಯಾಕೆ ಅಂದ್ರೆ ರವೀಂದ್ರ ಶ್ರೀಕಂಠಯ್ಯ ಸಹ ಆಟಿಟ್ಯೂಡ್ ಬದಲಾಯಿಸ್ಕೋಬೇಕಾಯ್ತು ಸಿಂಪಲ್ ಆಗಿ ಅದ್ಭುತವಾಗಿ ಮಾತಾಡ್ತಾರೆ ಸುಮಲತಾ ವಿರುದ್ಧ ಅದ್ಭುತವಾಗಿ ಮಾತಾಡ್ತಾರೆ ಸೆಷನ್ ಅಲ್ಲಿ ಶ್ರೀರಂಗಪಟ್ಟಣ ಜನಕ್ಕೆ ಜೆಡಿಎಸ್ ಇಂದ ಗೆದ್ದಂತ ರಮೇಶ್ ಬಾಬು ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲಾ ಕಡೆ ಸಿಕ್ಕರ್ ಕಡೆ ಹೋಗಿ ಸಿಂಪಲ್ ಆಗಿ ಎಗ್ಲೆ ಮನೆ ಕೈಕೊಂಡು ಹಿಂಗಾರ ಆದ್ರೆ ರವೀಂದ್ರ ಎಂಎಲ್ ಎಲ್ಲ ಮೈಂಟೈನ್ ಮಾಡ್ತಾವ್ರೆ ಜನ ಎಂ ಎಲ್ ಎ ಆದ್ರೆ ನಿನ್ನಿಗ ಅದು ಕಂಪೇರ್ ಮಾಡ್ಕತ್ತಾರೆ ಎಸ್ ಎ ಆಗಿದ್ದಾಗ ರಮೇಶ್ ಬಾಬು ಬಂಡಿಸಿದ್ದೇಗೌಡ್ರ ಹೆಂಗಿದ್ರು ಎಮ್ ಎಲ್ ಎಲ್ಲ ರವೀಂದ್ರ ಶ್ರೀಕಂಠ ಹೆಂಗವ್ರೆ ಅಂತ ಆ ಬಾಂಧವ್ಯ ಇಲ್ಲ ಅಂದ್ರೆ ಯಾರು ಬೆಲೆ ಕೊಡಲ್ಲ ಅಲ್ಲಿ ಒಂದ್ ಸ್ವಲ್ಪ ಈ ಗೆ ನೆಗೆಟಿವ್ ಜೊತೆಗೆ ತಗೊಳ್ಳಿ ವೆಂಕಟೇಶ್ ಕಂಟೆಸ್ಟ್ ಮಾಡ್ತಿರೋದು ಕೂಡ ನೆಗೆಟಿವ್ ನೆಗೆಟಿವ್ ಸೊ ಈ ಕಾರಣಕ್ಕೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನ ರಮೇಶ್ ಬಾಬು ಬಂಡಿಸ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ